ಸರ್ ಏನಿವತ್ತು ದೆಹಲಿ ಭೇಟಿ ಅದರಲ್ಲೂ ಸ್ಪೆಷಲಿ ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಮಾಡ್ತಿದಿರಲ್ಲ ದೊಡ್ಡ ದೊಡ್ಡ ನಾಯಕರು ಪ್ರತಿ ಸಲ ನಾನು ಯಾವಾಗ ದಿಲ್ಲಿಗೆ ಬರ್ತೀನಿ ಅವಾಗ ಎಲ್ಲರಿಗೂ ಭೇಟಿ ಮಾಡ್ತೀನಿ ವೇಣುಗೋಪಾಲ್ ಸಿಗ್ರೆ ವೇಣುಗೋಪಾಲ್ಗೆ ಸುಜ್ಜವಲ್ ಸಾಹೇಬ್ರು ಸಿಗ್ರೆ ಸುಜ್ಜವಲ್ ಸಾಹೇಬ್ರಿಗೆ ಅದು ಮಾಮೂಲಿ ರೊಟೀನ್ ನಮ್ಮದು ಇಲ್ಲಿ ಬಂದರೆ ಬೇರೆ ಕೆಲಸ ಇರಲ್ಲ ನಮ್ಮ ಪರ್ಸಕ್ಕೆ ಕೆಲಸಕ್ಕೆ ಬರ್ತೀವಿ ಅದಾದಮೇಲೆ ಫ್ರೀ ಆಗೋ ಟೈಮಲ್ಲಿ ಅವ್ರು ಇದ್ರೆ ಹೋಗಿ ಭೇಟಿ ಮಾಡೋದು ಕರ್ತಸಿ ಅದು ಇಲ್ಲ ಇವತ್ತು ಭೇಟಿಯ ವಿಶೇಷ ಏನು ವಿಶೇಷ ಏನಿಲ್ಲ ಸುಮ್ಮನೆ ವಿಶೇಷ ಏನಿರ್ತದೆ ವಿಶೇಷ ಏನಿಲ್ಲ ಸುಮ್ಮನೆ ಏನು ಚರ್ಚೆ ಮಾಡೋದು ಅದೆಲ್ಲ ಹೇಳೋಕ್ಕಾಗ್ತದೆ ಏನೇ ಚರ್ಚೆ ಇಲ್ಲ ಅಂದ್ರೆ ಯಾವ ವಿಚಾರಗಳು ಅಂತ ಏನ್ ಚರ್ಚೆ ಮಾಡ್ ರಾಜಕೀಯ ಚರ್ಚೆ ಮಾಡ್ತೀವಿ ಬೇರೆ ಏನ್ ಚರ್ಚೆ ಮಾಡ್ತೀವಿ ಪರಿಷತ್ ಚುನಾವಣೆಗಳ ಸಲಕ್ಕೆ ಲೋಕಲ್ ಬಾಡಿ ಚುನಾವಣೆ ಸಂಬಂಧಪಟ್ಟಂಗೂ ಮಾತಾಡಿದ್ದೀವಿ ಬೇರೆ ಬೇರೆ ಸಂಬಂಧಪಟ್ಟಂಗೂ ಮಾತಾಡಿದ್ದೀವಿ ಸ್ಪೆಷಲಿ ಇವತ್ತು ಮಾತಾಡಿದ್ರು ಲೋಕಲ್ ಬಾಡಿ ಚುನಾವಣೆ ನಮ್ಮ ಹುಬ್ಳಿಯಿಂದ ನಮ್ಮ ಲೋಕಲ್ ಬಾಡಿದಲ್ಲಿ ಹುಬ್ಳಿ ಧಾರವಾಡದಿಂದ ಒಂದು ಮುಸ್ಲಿಂ ಕೊಡಬೇಕಂತ ನಾನು ಬೇಡಿಕೆ ಇಟ್ಕೊಂಡಿದ್ದೆ ಆವತ್ತಿಂದ ಕೇಳ್ಕೊಂಡಿದ್ದೆ ಸುಜ್ಜವಲ್ ಸಾಹೇಬ್ರ ತವನ ಅದೇ ಕೇಳಿದೆ ವೇಣುಗೋಪಾಲ್ ಸಾಹೇಬ್ ತವನ ಅದು ಕೇಳಿದೆ ಕನ್ಸಿಡರ್ ಮಾಡ್ತೀನಿ ಅಂತ ಇಲ್ಲ ನೋಡ ಟಿಕೆಟ್ ಇನ್ನ ಮೂರು ನಾಲ್ಕು ಜನ ಇದ್ದಾರೆ ಅದರಲ್ಲಿ ನೋಡ್ಬೇಕು ಯಾರಿಗಂದ್ರೆ ಯಾರನ್ನ ಕೊಡಿ ಅಲ್ಪಸಂಖ್ಯಾತ ಕೊಡಿ ಅಂತ ಕೇಳಿದೆ ಸರ್ ಇನ್ನೊಂದು ನನ್ನ ನಡೆದಂತ ಕಾರ್ಯಕ್ರಮದ ವೇಳೆ ಇಲ್ಲ ಗಲಾಟೆ ಏನ್ ಮಾಡಿಲ್ಲ ಜೈಕಾರ ಕೂಗೋರೆ ಅಪ್ಪ ಬಾಡ ಆಚೆಯಿಂದ ನಾನು ಬರ್ತೀನಿ ಕಾರ್ಯಕ್ರಮ ಆಕ್ಚುಲಿ ಇರ್ಬೇಕಾಗಿತ್ತು ನನ್ನ ಬೆಂಬಲಿಗರು ಹೆಂಗೆ ಇರ್ತದೆ ಎಲ್ಲ ಬೆಂಬಲಿಗರೆ ಈಗ ಸಭೆದಲ್ಲಿ ಬಂದಿದ್ರೆ ಯಾರಂತ ಗೊತ್ತಾಗಿ ಐಡೆಂಟಿಫೈ ಮಾಡಿರ್ತಾನೆ ನನ್ನವ್ರು ಯಾರಂತ ಗೊತ್ತಾಗೋದು ನಿನ್ನೆ ಆ ಸಭೆಗೆ ನಾನು ಹೋಗ್ಬೇಕಾಗಿತ್ತು ಸುಜ್ಜೇವಾಲ್ ಅವ್ರ ಜೊತೆ ನಾನು ದಿಲ್ಲಿಯಿಂದ ಬಂದ್ಬಿಟ್ಟೆ ನಾನು ಸುಜ್ಜೇವಾಲ್ ಜೊತೆ ದಿಲ್ಲಿಗೆ ಬಂದಿದ್ದ ಕಾರಣಕ್ಕೆ ನಾನು ಆ ಸಭೆಗೆ ಹೋಗೋಕೆ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಭಾಳ ಜನ ದಾವಣಗೆರೆಯಿಂದ ಮೈಸೂರಿಂದ ಹಾಸನದಿಂದ ಎಲ್ಲ ಕಡೆಯಿಂದ ನಾನು ಬರ್ತೀನಿ ಅಂತ ಬಂದಿದ್ದಾರೆ ಹಾಗಾಗಿ ಸಹಜ ಅದು ಎಲ್ಲ ರಾಜಕಾರಣಿ ಲೀಡರ್ಗಳಿಗೆ ಒಬ್ಬ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಎಲ್ಲಿ ಜಮೀರ್ ಅವರು ಅವ್ರಿಗೋಸ್ಕರ ಬಂದಿದ್ದು ಅಂತ ಕೇಳಿದ್ದೆ ಅಷ್ಟೇ ಅವರು ನಾನು ಸುಜಲ್ ಜೊತೆ ದಿಲ್ಲಿಗೆ ಬಂದಿದ್ದೆಲ್ಲ ಅಲ್ಲ ಅದು ಇಂಪಾರ್ಟೆಂಟ್ ಅದೇ ನಾನು ಹೇಳ್ದಲ್ಲ ಸುಜ್ಜೇವಾಲ್ ಸಾಹೇಬ್ರು ಓಡ್ತಾ ಇದ್ರು ಅವ್ರು ನಮ್ಮ ಮನೆ ಬಿಟ್ಟು ಕೊಟ್ಟಿದ್ರು ಆವಾಗ ಬಾವ ಜೊತೆಲಿ ಹೋಗ್ಬಾರ ದಿಲ್ಲಿಗೆ ಬರೋದಿಲ್ಲ ಅದು ಆಕ್ಚುಲಿ ನಾನು ಬರ್ತೀನಿ ಸರ್ ಅಂತ ಕರ್ಕೊಂಡು ಬಾ ಜೊತೆಲಿ ಅಂದಮೇಲೆ ನಾವು ಇಲ್ಲ ಅನ್ನಂಗಿಲ್ಲ ಅವ್ರಿಗೆ ಇಲ್ಲ ಇನ್ನೊಂದು ರೇಣುಕಾ ಸಾಹೇಬ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಸಿದ್ದರಾಮಯ್ಯನವ್ರ ಜೊತೆ ಇದ್ರಲ್ಲ ಅವ್ರನ್ನ ಕೊಳೆ ಕೆಲಸ ನಡೀತಿದೆ ಯಾರು ರೇಣುಕಾ ಸಾಹೇಬ್ ಹೇಳಿದ್ದಾರೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಯಾರಿದಾರಲ್ಲ ಫಾರ್ ಎಕ್ಸಾಂಪಲ್ ನೀವಿದ್ರೆ ಅವ್ರ ಜೊತೆ ಈಗ ನಿಮ್ಮನ್ನ ತುಳಿಯೋ ಕೆಲಸ ನಡೀತಾ ಇದೆ ನಿಮ್ಮ ಹೆಸರೇ ಪರ್ಟಿಕ್ಯುಲರ್ ಹೇಳಿದ್ದಾರೆ ಜಮೀರ್ ಅಂತಲೇ ಹೇಳಿದ್ದಾರೆ ಈಗ ನಮ್ಮ ಪಕ್ಷದಲ್ಲಿ ಆ ಪದ್ಧತಿ ಇಲ್ಲ ಅದು ಬಿಜೆಪಿಯಲ್ಲಿ ಇರಬಹುದು ಏನಕ್ಕಂದ್ರೆ ಅವ್ರಿಗೆ ಅನುಭವ ಆಗಿದೆ ಅವ್ರು ಯಡಿಯೂರಪ್ಪ ಜೊತೆ ಇದ್ದಿದ್ದಕ್ಕೆ ಮಂತ್ರಿ ಮಾಡಿಲ್ಲ ನೋಡಿ ಯಡಿಯೂರಪ್ಪ ಜೊತೆ ಇದ್ದಿದ್ದಕ್ಕೆ ಮಂತ್ರಿ ಆಗಲಿಲ್ಲ ನೋಡಿ ಅವ್ರಿಗೆ ಅನುಭವ ಇದೆ ಅವ್ರು ಏನು ತಿಳ್ಕೊಂಡ್ರೆ ಅದೇ ಇಲ್ಲಿ ಆಗುವಾಗ್ತದೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಆ ಥರ ಯಾವುದಿಲ್ಲ ಏನಕ್ಕೆ ಪಾಪ ಅವ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಖಂಡಿತ ಖಂಡಿತ ನಿನ್ನೆ ಸಿದ್ದರಾಮಯ್ಯ ಅವ್ರು ಮಾತಾಡಿದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಅಂದ್ರು ಏನೋ ನಾನು ನೋಡಿದ್ ರಾಜಕೀಯದಲ್ಲಿ ಮುಂದೆ ಜನ ಬಂದ್ರೆ ಹೋ ಅಂತ ಕೂಗ್ತಾರೆ ಜೈಕಾರ ಹಾಕ್ತಾರೆ ಇದ್ದ ಆಬ್ಸೆಂಟ್ ಅಲ್ಲಿ ಮಾಡೋದು ಬಹಳ ದೊಡ್ಡಕನು ಅಂದ್ರು ಖುಷಿ ಪಟ್ಟರು ಅವರು ಸಿದ್ದರಾಮಯ್ಯ ಅವರು ಅವ್ರ ಅದಕ್ಕೆ ಇನ್ನೊಂದು ಸಿದ್ದರಾಮಯ್ಯ ನೇಚರ್ ಇದಕ್ಕೆಲ್ಲ ಸಿದ್ದರಾಮಯ್ಯ ಬೆಳೆಸ್ತಾರೆ ಖುಷಿ ಪಡ್ತಾರೆ ಬೇಸರ ಯಾವತ್ತೂ ಮಾಡಲ್ಲ ಇದೇ ಲೀಡರ್ ಅದಕ್ಕೆ ಲೀಡರ್ ಆಗಿರೋದು ಅವರು ಅವ್ರ ಖುಷಿ ಏನಪ್ಪ ನಮ್ಮ ಹುಡುಗ ಇಲ್ಲ ಟೈಮಲ್ಲಿ ಜೈಕರ್ ಆಗ್ತಾವ್ರ ಅಂತ ಅವ್ರು ಖುಷಿ ಅವರಿಗೆ ನನ್ನ ಫೋನಲ್ಲಿ ಮಾತಾಡ್ದಿಲ್ಲ ನಾನು ಸ್ವಾಮಿ ನಾನೊಬ್ಬ ಮುಸ್ಲಿಂ ನಾನು ಮುಸ್ಲಿಂ ಲೀಡರ್ ಆಗೋಕೆ ಒಟ್ಟಿಲ್ಲ ನಾನು ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತ ನಾನು ನಮ್ಮ ಸಮಾಜದ ಸೇವೆಗಾಗಿ ಸೇವೆ ಮಾಡ್ತಾ ಇದ್ದೀರತ್ತೆ ನಾನು ಲೀಡರ್ ಆಗೋಕೆ ಒಟ್ಟಿಲ್ಲ ನಾನು ಬೇಕಾಗೂ ಇಲ್ಲ ಸರ್ ಹಾರಿಸು ನನ್ನ ತಮ್ಮ ನಾವು ಇಬ್ರು ಒಂದೇ ವಯಸ್ಸು ಒಂದು ವರ್ಷ ಅವ್ರು ಚಿಕ್ಕವರು ಇರ್ಬೋದು ಇಲ್ಲ ನಾನು ಒಂದು ವರ್ಷ ದೊಡ್ಡವ್ರು ಇರ್ಬೋದು ವೆರ್ ಆಲ್ ಬ್ರದರ್ಸ್ ನಾನೇನಂದೆ ಮೊನ್ನೆ ನೀವು ಸಿಂದಗಿ ಹಾಂಗಲ್ಲ ಹಾಂಗಲಲ್ಲಿ ಎಂಗೇಜೇಷನ್ ಆಗಿದ್ದು ನೀವೊಬ್ರು ಹೋಗಿದ್ದು ಆಯ್ತಂದ್ರು ನಾನು ಒಬ್ಬಂದಿಲ್ಲ ಸಾಧ್ಯ ಅನ್ನೋದು ಎಲ್ಲ ಟೀಮ್ ವರ್ಕ್ ಮಾಡಿದ್ವಿ ನಾವು ನಮ್ಮ ಸಲೀಮ್ ನಮ್ಮ ಕಾರ್ಯಾಧ್ಯಕ್ಷರು ಸಲೀಮ್ ಸಾಹೇಬ್ರು ಇರಲಿ ನಮ್ಮ ಯು ಟಿ ಖಾದರ್ ಇರಲಿ ರಹೀಮ್ ಖಾನ್ ಇರಲಿ ನಸೀರ್ ಸಾಹೇಬ್ ಇರಲಿ ಬಾಬಾ ಸಾಹೇಬ್ರು ಬಂದಿದ್ದರು ನಾವೆಲ್ಲ ಹೋಗಿ ಟೀಮ್ ವರ್ಕ್ ಮಾಡಿ ಗೆದ್ದಿದ್ದಕ್ಕೆ ನಾನು ಒಬ್ಬನಿಂದ ಸಾಧ್ಯ ಅಲ್ಲ ಅದು ವೆರ್ ಆಲ್ ಒನ್ ಟೀಮ್ ನಾನೊಬ್ಬ ಅದರಲ್ಲಿ ಸಾಮಾನ್ಯ ಕಾರ್ಯಕರ್ತ ಅಧ್ಯಕ್ಷರನ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇಮಕ ಮಾಡಿದ್ರೆ ನಿಮಗೆ ಪೂರ್ಣ ಸಹಮತ ಇದೆ ನೂರಕ್ಕೂ ನೂರು ನಂತ ಬಂದಿದ್ದು ನಾನೇ ಕ್ಲಿಯರ್ ಮಾಡಿಸಿದೆ ಅವನ್ನ ಆಕ್ಚುಲ್ ನಾನು ಒಂದು ಪ್ರಪೋಸಲ್ ಕೊಟ್ಟಿದ್ದೆ ಮುಂಚೆ ಕೊಟ್ಟಿದ್ದೆ ಸುಜ್ಜೇವಾಲ್ ಸರ್ಗೂ ಕೊಟ್ಟಿದ್ದೆ ವೇಣುಗೋಪಾಲ್ ಸರ್ಗೂ ಕೊಟ್ಟಿದ್ದೆ ಅದು ಆಲ್ರೆಡಿ ಏನಾಗಿದೆ ಮೇಡಮ್ ಅಪ್ರೂವ್ ಮಾಡಿಬಿಟ್ಟಿದ್ರು ಇದೇ ಸುಜ್ಜೇವಾಲ್ ಸರ್ ಓದ್ಸಿದ್ದೀನಿ ನಾನು ಬರುವಾಗ ಆಲ್ರೆಡಿ ಮೇಡಮ್ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ ತಿರ್ಗಾ ಮೇಡಮ್ ತ ಹೋಗಿ ಬರಬೇಕಾಗ್ತದೆ ಹೆಂಗ್ ಮಾಡಿದ್ರು ಹೇಳಿದ್ರು ಅಪ್ರೂವ್ ಆಗಿದ್ರೆ ಮಾಡಿಸೋದ ನಾನೇ ಹೇಳಿದೆ ನಾನೇ ಐಡಿಯಾ ಕೊಟ್ಟಿದ್ದೆ ಕಾರ್ಯಕ್ರಮ ಹೆಂಗ್ ಮಾಡಬೇಕು ನಮ್ಮ ಎಮ್ ಎಲ್ ಎ ಆಫೀಸಲ್ಲಿ ಕರೆಸಿ ಜಬ್ಬಾರ್ ಅವ್ರನ್ನ ಅವ್ರು ಬಂದು ಪಾಪ ನಂತ ಬಂದು ಆಶೀರ್ವಾದ ತಗೊಂಡೋದ್ರು